हाय फ्रेंड्स, वेलकम टू संतोष सॉल्यूशंस यूट्यूब चैनल। ना निम्म संतोष कुमार स्कूल इवत्तिन वीडियो दल्ली नावु कर्नाटक शिक्षक अर्हता परीक्षे 2021 संबंधपट्टंते अप्लिकेशन हाकुवाग नावु तयारिट्टुकोंडिरतक्कंत दाखलेगळु यावु, अपलोड माडबेकागिरतक्कंत दाखलेगळु यावु, हागू ओंदु लाइव अप्लिकेशन अन्नु हाकोदर मुखांतर ಕಾಟೆಟ್ 2021 ಗೆ ನಾವು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅಂತಕಂತ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ। ಅದಕ್ಕೂ ಮೊದಲು ನೀವೇನಾದರೂ ನಮ್ಮ YouTube ಚಾನೆಲ್ ಗೆ ಹೊಸವರಾಗಿದ್ದಲ್ಲಿ ಪ್ಲೀಸ್ ನಮ್ಮ YouTube ಚಾನೆಲ್ ಸಂತೋಷ್ ಸಲ್ಯೂಷನ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಅದು ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡಿ, ಸೋ ದಟ್ ನಾವು ಮಾಡತಕ್ಕಂತ ಪ್ರತಿಯೊಂದು ವಿಡಿಯೋ ಸಹ ನಿಮಗೆ ಮೊದಲು ಬಂದಿರುತ್ತದೆ। ಹಾಗೇನೇ ನೀವು ನಮ್ಮ Telegram, WhatsApp ಮತ್ತು Facebook ಗ್ರೂಪ್ ಗೆ ಸಹ ಜಾಯಿನ್ ಆಗಬಹುದು, ಅವುಗಳ ಲಿಂಕ್ ಅನ್ನು ಸಹ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ। ಸೋ ತಡ ಮಾಡದೆ ಈಗ ನಾವು ಮುಖ್ಯವಾದ ವಿಷಯಕ್ಕೆ ಹೋಗೋಣ। फ्रेंड्स, इंदिन वीडियो दल्ली नानु कार्टेट 2021 के संबंधपट्ट अधिसूचनेयल्लिरतक्कंत प्रमुखवाद माहितिगळन्नु विस्तृतवागि इंदिन वीडियो दल्ली चर्चे माडिरुत्तीवि। सो आ विषयद बग्गे माहिति बेकंद्रे नन्न इंदिन वीडियोवन्नु नीवु नोडि तिळ्कोबहुदागिरुत्तदे। ई वीडियो दल्ली नावु अप्लिकेशन हाकबेकाद्रे मोदलिगे सिद्ध माडिट्टुकोळ्ळबेकागिरतक्कंत दाखलेगळु यावु अंतकंतद्दन्न नानु तिळिस्ता होग्तीनि। ಮೊದಲನೇದಾಗಿ ಒಂದು ಆಧಾರ್ ಕಾರ್ಡ್ ಅನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು। ಸೋ ಆಧಾರ್ ನಂಬರ್ ಕೇಳ್ತದೆ। ಎರಡನೇದಾಗಿ ಮೊಬೈಲ್ ನಂಬರ್ ಅನ್ನು ನೀವು ಒಂದು ವ್ಯಾಲಿಡ್ ಮೊಬೈಲ್ ನಂಬರ್ ಅನ್ನು ನೀಡಬೇಕಾಗುತ್ತದೆ। ತದನಂತರ ನೀವೇನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಆಗಿದ್ರೆ ಸಕ್ಷಮ ಪ್ರಾಧಿಕಾರದಿಂದ ಪಡೆದಂತ ಪ್ರಮಾಣಪತ್ರವನ್ನು ನೀವು ವಿತಿನ್ 500 KB JPEG ಫಾರ್ಮ್ಯಾಟ್ ಅಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕಾಗುತ್ತದೆ। ತದನಂತರ SSLC ಸರ್ಟಿಫಿಕೇಟ್ ಅನ್ನು ಇಟ್ಕೋಬೇಕು, ಯಾಕಂದ್ರೆ ಅಲ್ಲಿ SSLC ಸರ್ಟಿಫಿಕೇಟ್ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೇಳುತ್ತದೆ। PUC ಸರ್ಟಿಫಿಕೇಟ್ ಗಳನ್ನು, ಡಿಗ್ರಿ ಸರ್ಟಿಫಿಕೇಟ್ ಗಳನ್ನು, ಮತ್ತೆ DED ಮಾರ್ಕ್ಸ್ ಕಾರ್ಡ್ಸ್ ಅನ್ನು ಅಥವಾ BED ಮಾರ್ಕ್ಸ್ ಕಾರ್ಡ್ಸ್ ಅನ್ನು, ತದನಂತರ ಫೋಟೋವನ್ನ ಇಟ್ಕೊಂಡಿರಬೇಕು। ಆ ಫೋಟೋ ಬಂದುಬಿಟ್ಟು 5 KB ಟು 50 KB ಇರಬೇಕು, ಅದು ಕೂಡ JPG ಫಾರ್ಮ್ಯಾಟ್ ಅಲ್ಲಿ ಇರಬೇಕಾಗುತ್ತದೆ। ತದನಂತರ ಸೈನ್ ಬಂದುಬಿಟ್ಟು ಅದು ಕೂಡ 5 KB ಟು 40 KB ಇರಬೇಕು, ಅದು ಕೂಡ JPG ಫಾರ್ಮ್ಯಾಟ್ ಅಲ್ಲಿ ಇರಬೇಕಾಗುತ್ತದೆ। ಇಷ್ಟು ಪ್ರಮಾಣಪತ್ರಗಳನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕಾಗುತ್ತದೆ ಬಿಫೋರ್ ಯು ಗೋಯಿಂಗ್ ಟು ಡ್ರಾಪ್ ದ ಅಪ್ಲಿಕೇಶನ್ ಟು ದ ಕ್ಯಾಟೆಟ್ 2021। ತದನಂತರ ನಾವು ಅಪ್ಲೋಡ್ ಮಾಡಬೇಕಾಗಿರೋದು ಯಾವುದು, ಅಪ್ಲೋಡ್ ಮಾಡಬೇಕಾಗಿರೋ ಸಂಬಂಧಪಟ್ಟಂತೆ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರೋದು ನಾವು ಓನ್ಲಿ ಒಂದು, ಅದು ಯಾವುದಪ್ಪ ಅಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿದ್ರೆ ನೀವು ಅಪ್ಲೋಡ್ ಮಾಡಬೇಕಾಗುತ್ತದೆ, ಅದನ್ನ ನೀವು 500 KB ಒಳಗಡೆ ಇಟ್ಕೊಂಡಿರಬೇಕಾಗುತ್ತದೆ। ಸೋ ಇಷ್ಟು ನಾವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಬಿಫೋರ್ ನಾವು ರೆಡಿ ಮಾಡಿಟ್ಕೊಳ್ಳಬೇಕಾಗಿರತಕ್ಕಂತದ್ದು ಒಂದು ಆಧಾರ್ ನಂಬರ್ ಇರಬೇಕು, ಮೊಬೈಲ್ ನಂಬರ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿದ್ರೆ PS ಸರ್ಟಿಫಿಕೇಟ್, ಅದು 500 KB ವಿತಿನ್ JPG ಫಾರ್ಮ್ಯಾಟ್, ದೆನ್ SSLC ಸರ್ಟಿಫಿಕೇಟ್, PUC ಸರ್ಟಿಫಿಕೇಟ್, ಡಿಗ್ರಿ ಸರ್ಟಿಫಿಕೇಟ್ಸ್, DED ಮಾರ್ಕ್ಸ್ ಕಾರ್ಡ್ಸ್ ಅಂಡ್ ಸರ್ಟಿಫಿಕೇಟ್ಸ್, BED ಮಾರ್ಕ್ಸ್ ಕಾರ್ಡ್ಸ್ ಅಂಡ್ ಸರ್ಟಿಫಿಕೇಟ್ಸ್, ಫೋಟೋ 5 KB ಟು 50 KB JPG ಫಾರ್ಮ್ಯಾಟ್ ಅಂಡ್ ಸೈನ್ 5 KB ಟು 40 KB, ದಟ್ ಈಸ್ ಆಲ್ಸೋ ಇನ್ JPG ಫಾರ್ಮ್ಯಾಟ್। ಸೊ ಇಷ್ಟು ಮಾಹಿತಿ ಅರ್ಜಿ ಸಲ್ಲಿಸುವ ಮುನ್ನ ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕಾಗುತ್ತದೆ। ಹಾಗಾದರೆ ನಾವೀಗ ನೇರವಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ। ಫ್ರೆಂಡ್ಸ್, ನಾವು ಮೊದಲನೇದಾಗಿ ಯಾವುದಾದ್ರೂ ಒಂದು ಬ್ರೌಸರ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಸ್ಕೂಲ್ ಎಜುಕೇಷನ್ ಅಂತಕ್ಕಂಥ ವೆಬ್ಸೈಟ್ಗೆ ನಾವು ರೀಚ್ ಆಗೋಗ್ತದೆ। ಕರ್ನಾಟಕದಲ್ಲಿ ಶಾಲಾ ಶಿಕ್ಷಣ ಅಂತ ಏನು ಕಾಣ್ತಾ ಇದೆಯಲ್ಲ, ಈ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ ಅಂತಕ್ಕಂಥದ್ದು ಡಿಸ್ಪ್ಲೇ ಆಗ್ತದೆ ಈ ರೀತಿಯಾಗಿ। ಸೊ ಇಲ್ಲಿ ನಾವು ಸ್ವಲ್ಪ ಕ್ರಸರ್ ಕೆಳಗಡೆ ಮೂವ್ ಮಾಡಿದ ತಕ್ಷಣ ಕಾರ್ಟೆಟ್ 2021 ನೋಟಿಫಿಕೇಶನ್ ಕನ್ನಡ ಅಂಡ್ ಇಂಗ್ಲಿಷ್ ಇನ್ಸ್ಟ್ರಕ್ಷನ್ಸ್ ಟು ಫಿಲ್ ದಿ ಕಾರ್ಟೆಟ್ 2021 ಆನ್ಲೈನ್ ಅಪ್ಲಿಕೇಶನ್ ಇಲ್ಲಿ ಫೈನಲ್ ಆಗಿ ನೋಡ್ಬೋದು ನೀವು। ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ 2021 ಅಂತ ಇದೆಯಲ್ಲ, ಈ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ। ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದು ಮತ್ತೊಂದು ಇಂಟರ್ಫೇಸ್ಗೆ ಕರ್ಕೊಂಡು ಹೋಗ್ತದೆ। ಸೊ ಇಲ್ಲಿ ನೀವು ಫಸ್ಟ್ ಟೈಮ್ ಇನ್ನು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದರೆ ನ್ಯೂ ಯೂಸರ್ ಅಂತ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಈ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಬೇಕು। ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ। ಸೊ ಇಲ್ಲಿ ಕ್ಯಾಂಡಿಡೇಟ್ಸ್ ನೇಮ್ ಆಸ್ ಇನ್ SSLC ಮಾರ್ಕ್ಸ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇದ್ದಂತೆ ನಿಮ್ಮ ಹೆಸರನ್ನು ನೀವಿಲ್ಲಿ ಬರಿಬೇಕಾಗ್ತದೆ। ಉದಾಹರಣೆಗೆ ನಾನಿಲ್ಲಿ ನನ್ನ ಹೆಸರನ್ನು ಬರೆದು ತೋರಿಸ್ತೀನಿ। ದೆನ್ ಆಧಾರ್ ನಂಬರ್ ಕೇಳ್ತದೆ, ದೆನ್ ಕನ್ಫರ್ಮ್ ಆಧಾರ್ ನಂಬರ್ ಕೇಳ್ತದೆ। ಸೊ ನೀವು ಮತ್ತೊಮ್ಮೆ ನಿಮ್ಮ ಆಧಾರ್ ನಂಬರ್ ಅನ್ನು ಹಾಕಬೇಕಾಗ್ತದೆ। ಮೊಬೈಲ್ ನಂಬರ್ ಕೇಳ್ತದೆ, ದೆನ್ ಇಮೇಲ್ ಐಡಿ ಇದ್ರೆ ಇಮೇಲ್ ಐಡಿ ಹಾಕ್ಬೇಕಂತ ಕೇಳ್ತದೆ।
देन यूजर नेम यूजर नेम चॉइस सो ऑलरेडी नान यूजर नेम कोट्टिदीनि देन पासवर्ड पासवर्ड सेट ನಿಮಗೆ ಯಾವ ಒಂದು ಪಾಸ್ವರ್ಡ್ ಅನುಕೂಲ ಆಗ್ತದೋ ಸೋ ಅದನ್ನ ನೀವು ಪಾಸ್ವರ್ಡ್ ಅನ್ನು ಸೆಟ್ ಮಾಡಬೇಕಾಗುತ್ತದೆ ಅದನ್ನ ಕನ್ಫರ್ಮ್ ಕೂಡ ಮಾಡಬೇಕು ಓಕೆ ತದನಂತರ ಸೇವ್ ಕೊಡಬೇಕಾಗುತ್ತದೆ ಸೇವ್ ಕೊಟ್ಟಾಗ ನಾನು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದೀನಿ ಸೋ ನೀವು ಬೇರೆ ಒಂದು ಆಧಾರ್ ನಂಬರ್ ಇಂದ ನೀವು ಅದನ್ನ ಹಾಕಿದ್ರೆ ಅಪ್ಲಿಕೇಶನ್ ಸಕ್ಸಸ್ಫುಲಿ ಅಂತ ತಗೊಳ್ತದೆ ದಿಸ್ ನಂಬರ್ ದಿಸ್ ಆಧಾರ್ ನಂಬರ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಹೇಳ್ತಾ ಇದೆ ಸೊ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಯಾವುದೇ ರೀತಿ ತಪ್ಪು ಮಾಡಬೇಡ್ರಿ ಎರಡನೇ ಟೈಮ್ ಹಾಕಬೇಕಾದಾಗ ಹಾಕಬೇಕಾದ್ರೆ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿ ಡಿಸ್ಪ್ಲೇ ಆಗ್ತದೆ ಸೊ ನಾನು ಆಲ್ರೆಡಿ ಆಗಿರೋದ್ರಿಂದ ನಿಮ್ಮದು ಫಸ್ಟ್ ರಿಜಿಸ್ಟ್ರೇಷನ್ ಆಗಿದೆ ಈಗ ನಾನು ಬ್ಯಾಕ್ ಹೋಗ್ಬಿಟ್ಟು ಸೊ ಇಷ್ಟು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು ಪ್ರೊಸೆಸ್ ಏನಂದರೆ ಒಂದು ನಿಮ್ಮ ಹೆಸರು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇದ್ದಂತೆ ದೆನ್ ಆಧಾರ್ ನಂಬರು ಕನ್ಫರ್ಮ್ ಆಧಾರ್ ನಂಬರು ಮೊಬೈಲ್ ನಂಬರ್ ಕೇಳುತ್ತೆ ಇಮೇಲ್ ಐ ಡಿ ಕೇಳುತ್ತೆ ಒಂದು ಯೂಸರ್ ನೇಮ್ ಅನ್ನು ಸೆಟ್ ಮಾಡಿ ಇಟ್ಕೊಳ್ರಿ ಪಾಸ್ವರ್ಡ್ ಅನ್ನು ಸೆಟ್ ಮಾಡಿರಿ ಇಲ್ಲೇ ಅಪ್ಲಿಕೇಶನ್ ಹಾಕಬೇಕಾದ್ರೆ ಸೊ ಅದರ ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟು ಸೇವ್ ಕೊಟ್ಟಾಗ ಇಲ್ಲಿಗೆ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ ಸೊ ಈಗ ನೀವು ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ಲಾಗಿನ್ ಆಗಬೇಕಾಗುತ್ತದೆ ನಿಮ್ಮ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಬಳಸಿ ಲಾಗಿನ್ ಆಗಬೇಕಾಗುತ್ತದೆ ಸೊ ಇಲ್ಲಿ ನಾನು ಯೂಸರ್ ನೇಮ್ ಪಾಸ್ವರ್ಡ್ ಆಟೋ ಅಪ್ಡೇಟ್ ಇರೋದ್ರಿಂದ ತೊಗೊಂಡ್ಬಿಟ್ಟು ಲಾಗಿನ್ ಆಗಿದ್ದೀನಿ ಪರ್ಸ್ನಲ್ ಡೀಟೇಲ್ಸ್ ಅನ್ನು ಆಲ್ರೆಡಿ ನಾವು ತುಂಬಿದ್ವಿ ಈಗ ಫಸ್ಟ್ ರಿಜಿಸ್ಟ್ರೇಷನ್ ಆಗ್ತಕ್ಕಂಥ ಸಮಯದಲ್ಲೇ ನಾವು ತುಂಬಿರ್ತೀವಿ ಆದರೂ ಕೂಡ ಇನ್ನು ಕೆಲವು ಮಾಹಿತಿಗಳು ಇರ್ತದೆ ಸೊ ನೀವು ಫಸ್ಟ್ ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ಪರ್ಸ್ನಲ್ ಡೀಟೇಲ್ಸ್ ಅನ್ನು ತಗೊಂಡ್ಬಿಟ್ಟು ನೀವು ನೇಮ್ ಅನ್ನು ನೇಮ್ ಆಲ್ರೆಡಿ ತೊಗೊಂಡಿರುತ್ತೆ ಸೊ ಮತ್ತೊಮ್ಮೆ ಖಾಲಿ ಇದ್ರೆ ತುಂಬ್ರಿ ನೇಮ್ ಫಾದರ್ ನೇಮ್ ಮದರ್ ನೇಮ್ ಜೆಂಡರ್ ಡೇಟ್ ಆಫ್ ಬರ್ತ್ ರಿಲೀಜನ್ ಕ್ಯಾಟಗರಿ ಕ್ಯಾಸ್ಟ್ ಅಡ್ರೆಸ್ಸು ಸ್ಟೇಟು ಡಿಸ್ಟಿಕ್ಕು ಪಿನ್ಕೋಡು ಫಿಸಿಕಲಿ ಚಾಲೆಂಜ್ಡ್ ಎಸ್ ಆರ್ ನೋ ಕೇಳ್ತದೆ ಸೊ ಎಸ್ ಕೊಟ್ಟರೆ ನೀವು ನಾನು ಮೊದಲೇ ಹೇಳಿದ ಹಾಗೆ ಸಕ್ಷಮ ಪ್ರಾಧಿಕಾರದಿಂದ ಪಡೆದಂತಹ ಪ್ರಮಾಣ ಪತ್ರವನ್ನು 500 KB ಒಳಗಡೆ JPG ಫಾರ್ಮ್ಯಾಟ್ನಲ್ಲಿ ಇರೋದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ಓಕೆ ಇಲ್ಲಿ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂದರೆ ನಮ್ಮದು ವಿಜಯನಗರ ಡಿಸ್ಟಿಕ್ದು ಇನ್ನೂ ಇಲ್ಲಿ ಅಪ್ಡೇಟ್ ಆಗಿರೋದಿಲ್ಲ ಸೊ ಬಳ್ಳಾರಿ ಡಿಸ್ಟಿಕ್ ಅಂತಲೇ ಬರ್ತಾ ಇರ್ತದೆ ಸೊ ನೀವು ಬಳ್ಳಾರಿ ಡಿಸ್ಟಿಕ್ನಲ್ಲಿ ಬಳ್ಳಾರಿ ಡಿಸ್ಟಿಕ್ನಲ್ಲಿರೋರು ವಿಜಯನಗರ ಅಂತ ಹುಡುಕಿದ್ರೆ ಸಿಗೋದಿಲ್ಲ ಡಿಸ್ಟಿಕ್ ಕಾಲಮಲ್ಲಿ ಸೊ ಬಳ್ಳಾರಿ ಅಂತಲೇ ಮೆನ್ಷನ್ ಮಾಡಬೇಕಾಗ್ತದೆ ಸೊ ಇಷ್ಟಾದಮೇಲೆ ಇಲ್ಲಿ ನೋಡಿ ಫಿಸಿಕಲಿ ಚಾಲೆಂಜ್ಡ್ ಎಸ್ ಅಂತ ಕೊಟ್ಟಾಗ ಮತ್ತೆ ಕೇಳುತ್ತೆ PS ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ಕೇಳ್ತದೆ ಸೊ ಚೂಸ್ ಫೈಲ್ ಏನಂತಿದೆಯಲ್ಲ ಇಲ್ಲಿ 500 KB ಒಳಗಡೆ ಇರಬೇಕಾಗಿರ್ತಕ್ಕಂಥದ್ದು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ PH ಕ್ಯಾಟಗರೀಸ್ ಇಯರಿಂಗ್ ಇಂಪೇರ್ಡ ಮೆಂಟಲಿ ಇಲ್ಲ ಲೆಪ್ರೋಸಿ ಕರ್ಡ ದೆನ್ ಬ್ಲೈಂಡ್ಲೆಸ್ ಲೋ ವಿಷನ್ನ ಲೊಕೊಮೋಟರ್ ಡಿಸಬಿಲಿಟೀಸ OPH ಸೊ ಅಂಗವೈಕಲ್ಯದ ಏನಾದರೂ ಆಧಾರ್ಸ್ ಯಾವುದಾದ್ರೂ ಇದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ ದೆನ್ PS ಸರ್ಟಿಫಿಕೇಟ್ ನಂಬರನ್ನು ಕೊಟ್ಬಿಟ್ಟು ಸೇವ್ ಕೊಡಬೇಕಾಗ್ತದೆ ಸೊ ಇಲ್ಲಿ ಫಿಸಿಕಲಿ ಚಾಲೆಂಜ್ಗಳು ನಂದು ನೋ ಇರೋದ್ರಿಂದ ಸೊ ನಾನು ಡೈರೆಕ್ಟಾಗಿ ಇಷ್ಟು ಮಾಹಿತಿಯನ್ನು ತುಂಬಿಟ್ಟು ಸೇವ್ ಕೊಡ್ತಾ ಹೋಗ್ತೀನಿ ತದನಂತರ ಇಲ್ಲಿ ಸೇವ್ ಕೊಟ್ಟಾದ್ಮೇಲೆ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬರ್ತದೆ ಎಜುಕೇಷನ್ ಅಂತಕ್ಕಂಥ ಒಂದು ಆಪ್ಷನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಈ ಎಜುಕೇಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಹಳಷ್ಟು ಕೆಲಸ ಇರ್ತದೆ ಬಿ ಕೇರ್ಫುಲ್ಲಾಗಿ ನಾವು ಇಲ್ಲಿ ಅಪ್ಲಿಕೇಶನನ್ನು ತುಂಬೇಕಾಗ್ತದೆ ಮೊದಲನೇದಾಗಿ SSLCಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಚೆಕ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇವೆಲ್ಲವೂ ಡಿಸ್ಪ್ಲೇ ಆಗ್ತದೆ ನಾನು ಆಲ್ರೆಡಿ ತುಂಬಿದ್ದೀನಿ ಇಯರ್ ಆಫ್ ಪಾಸಿಂಗ್ ಕೇಳ್ತದೆ ರಿಜಿಸ್ಟ್ರೇಷನ್ ನಂಬರ್ ಕೇಳ್ತದೆ ಯೂನಿವರ್ಸಿಟಿ ಬೋರ್ಡ್ ಕೇಳ್ತದೆ ದೆನ್ ಮಾರ್ಕ್ಸ್ ಕೇಳ್ತದೆ ಇಲ್ಲಿ ನೀವು ಪರ್ಸೆಂಟೇಜನ್ನು ಹಾಕ್ಬೇಕಾಗ್ತದೆ ಮಾರ್ಕ್ಸನ್ನು ಎಂಟ್ರಿ ಮಾಡಲಿಕ್ಕೆ ಬರೋದಿಲ್ಲ ಪರ್ಸೆಂಟೇಜ್ ಎಷ್ಟಿದೆ ಅಷ್ಟನ್ನು ಹಾಕಬೇಕಾಗ್ತದೆ ದೆನ್ PUC 12th PUC ಬರ್ 12th ಇದೆ ಸೊ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇವೆಲ್ಲ ಆಪ್ಷನ್ಸ್ಗಳು ಡಿಸ್ಪ್ಲೇ ಆಗ್ತದೆ ಸೊ ಇಯರ್ ಆಫ್ ಪಾಸಿಂಗ್ ರಿಜಿಸ್ಟ್ರೇಷನ್ ನಂಬರ್ ಯೂನಿವರ್ಸಿಟಿ ಆಫ್ ಬೋರ್ಡ್ ದೆನ್ ಮಾರ್ಕ್ಸ್ ದೆನ್ ಡಿಗ್ರಿಗೆ ಇರ್ತದೆ ಸೊ ಇಯರ್ ಆಫ್ ಅಡ್ಮಿಷನ್ನು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಫಸ್ಟು ಇಯರ್ ಆಫ್ ಅಡ್ಮಿಷನ್ನು ಇಯರ್ ಆಫ್ ಪಾಸು ರಿಜಿಸ್ಟ್ರೇಷನ್ ನಂಬರು ಯೂನಿವರ್ಸಿಟಿ ಬೋರ್ಡು ಡಿಗ್ರಿ ಇಲ್ಲಿ ಯಾವ್ದು ಕೇಳ್ತದೆ BA BBA BBM BCA BCOM BE BSc BSW ಅಂತ ಕೇಳ್ತದೆ ಸೊ ನಿಮಗೆ ಯಾವುದು ಅಪ್ಲೈ ಆಗ್ತದೋ ಅದನ್ನು ತೊಗೊಳ್ಳಿ ಆಲ್ಮೋಸ್ಟ್ BA ಇರ್ತದೆ ಎಲ್ಲರದು ಅಥವಾ BSc ಇರ್ತದೆ ತದನಂತರ ಮಾರ್ಕ್ಸು ಹಾಗೆ ಪರ್ಸೆಂಟೇಜ್ ಕೇಳ್ತದೆ ಸೇವ್ ಕೊಡಬೇಕಾಗ್ತದೆ ನಂತರ ಸೇವ್ ಕೊಟ್ಬಿಟ್ಟು ಕೆಳಗಡೆ ಇಲ್ಲಿ ನಿಮಗೆ ಟೀಚರ್ ನೋಡ್ರಿ ಸೇವ್ ಕೊಟ್ಟ ತಕ್ಷಣ ಎಜುಕೇಷನ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಓಕೆ ಮಾಡಿ ತದನಂತರ ಕೆಳಗಡೆ ಬರ್ರಿ 2 ಇಯರ್ ಡಿಪ್ಲೊಮೋ ಇನ್ ಎಲಿಮೆಂಟ್ರಿ ಎಜುಕೇಷನ್ ಇದು DEDಗೆ ಸಂಬಂಧಪಟ್ಟಿರೋದು 2 ಇಯರ್ ಡಿಪ್ಲೊಮೋ ಇನ್ ಎಜುಕೇಷನ್ ಸ್ಪೆಷಲ್ ಎಜುಕೇಷನ್ ಯಾವ್ದಾಗಿರ್ತದೆ ಅವರು ಇದನ್ನ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಬೇಕಾಗ್ತದೆ TCS ಕೋರ್ಸ್ ಯಾರು ಮಾಡಿರ್ತೀರೋ ಸೊ ಅವರಿಗೆ ಥರ್ಡ್ ಆಪ್ಷನ್ ಇದೆ 1 ಇಯರ್ ಆರ್ 2 ಇಯರ್ ಬ್ಯಾಚುಲರ್
ಇನ್ ಎಜುಕೇಶನ್ ಬಿ ಎಡ್ ಒಂದು ವರ್ಷದ್ದು ಅಥವಾ ಎರಡು ವರ್ಷದ ಬಿ ಎಡ್ ಯಾರು ಮಾಡಿರ್ತೀರೋ ಅವರು ಈ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿಬಿಟ್ಟು ಮಾಹಿತಿಯನ್ನು ತುಂಬಾಗ್ತದೆ. ಉದಾಹರಣೆಯಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇಷ್ಟು ಆಪ್ಷನ್ಸು ಓಪನ್ ಆಗ್ತದೆ. ಸೊ ನಾನು ಓನ್ಲಿ ಡಿ ಎಡ್ ಮಾಡಿರೋದ್ರಿಂದ ಇಲ್ಲಿ ನನಗೆ ಇದು ಅವಶ್ಯಕತೆ ಇರೋದಿಲ್ಲ. ದೆನ್ ಒನ್ ಇಯರ್ ಆರ್ ಟೂ ಇಯರ್ ಇನ್ ಬ್ಯಾಚುಲರ್ ಸ್ಪೆಷಲ್ ಎಜುಕೇಷನ್, ಸ್ಪೆಷಲ್ ಎಜುಕೇಷನ್ ಬಿ ಎಡ್ ಮಾಡಿದರೆ ಒಂದು ವರ್ಷದ ಅಥವಾ ಎರಡು ವರ್ಷದ ಅವರು ಇದನ್ನು ಕ್ಲಿಕ್ ಮಾಡಬೇಕಾಗ್ತದೆ. ದೆನ್ ಫೋರ್ ಇಯರ್ ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ ಅವ್ರದ್ದು ಏನಾದರೂ ಮಾಡಿರೋರಿದ್ರೆ ಸೊ ಇದನ್ನು ತಗೊಳ್ಳಿ. ಫೋರ್ ಇಯರ್ ಬಿ ಆರ್ ಬಿ ಎಸ್ ಸಿ ಬಿ ಎಡ್ ಆರ್ ಬಿ ಎ ಬಿ ಎಡ್ ಬಿ ಎಸ್ ಸಿ ಅವರಿದ್ದರೆ ತೊಗೊಳ್ರಿ. ಇಲ್ಲಿ ಒಂದು ಇನ್ಫಾರ್ಮೇಷನ್ ಏನಂದರೆ ನೀವು ಡಿ ಎಡ್ ಮಾಡಿ ಬಿ ಎಡ್ ಮಾಡಿದರೆ ಎರಡನ್ನು ತುಂಬಲಿಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ಟೂ ಇಯರ್ ಡಿಪ್ಲೊಮಾ ನೋಡಿ, ಇಲ್ಲಿ ನಾನು ಬಿ ಎಡ್ ಮಾಡಿರೋದನ್ನ ತೋರಿಸಿದರೆ ನಾನು ಫಸ್ಟ್ ಡಿ ಎಡ್ ಮಾಡಿರೋದನ್ನ ಆಗಿದ್ದೀನಿ. ಬಿ ಎಡ್ ಮಾಡಿರೋದು ಬೇಕಾದರೆ ಸೊ ಅದನ್ನು ಕ್ಲಿಕ್ ಮಾಡಿ ನೀವು ಅಲ್ಲಿ ಬರ್ತಕ್ಕಂಥ ಮಾಹಿತಿಯನ್ನು ಸಹ ತುಂಬೋದಾಗಿರ್ತದೆ. ಸೊ ಇಲ್ಲಿ ನೋಡಿರಿ, ನಂದು ಓನ್ಲಿ ಡಿ ಎಡ್ ಆಗಿರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ, ಫಸ್ಟ್ ಒಂದು ಏನಿದೆ ಟೂ ಇಯರ್ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್, ಆ್ಯಕ್ಚುಲಿ ಡಿ ಎಡ್ ಓಕೆ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್. ಸೊ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಟೇಟಸ್ ಕೇಳ್ತದೆ ಅಪಿಯರಿಂಗ್ ಆರ್ ಪಾಸ್ಡ್ ಅಂತ. ನೀವು ಪಾಸ್ ಆಗಿದ್ರೆ ಪಾಸ್ ಕೊಡ್ರಿ, ಫೈನಲ್ ಇಯರ್ ಎಕ್ಸಾಮ್ ಅಲ್ಲಿದ್ದರೆ ಅಪಿಯರಿಂಗ್ ಅಂತ ಕೊಡಿ. ದೆನ್ ರಿಜಿಸ್ಟರ್ ನಂಬರ್, ಸ್ಟೇಟ್ ಯಾವ ಸ್ಟೇಟ್ ಅಂತ ನೋಡಬೇಕು, ಇನ್ಸ್ಟಿಟ್ಯೂಷನ್ ಟೈಪ್ ಗೌರ್ಮೆಂಟ್ ಆರ್ ಏಡೆಡ್ ಆರ್ ಅನ್ಏಡೆಡ್ ಅಂತ ಕೇಳ್ತಾ ಇದೆ. ಸೊ ನಿಮಗೆ ನಿಮ್ಮ ಕಾಲೇಜು ನೀವು ಓದಿರತಕ್ಕಂಥ ಕಾಲೇಜು ಗೌರ್ಮೆಂಟ್ ಆಗಿದ್ದರೆ ಗೌರ್ಮೆಂಟ್ ಕೊಡಿ, ಏಡೆಡ್ ಆಗಿದೆ ಏಡೆಡ್ ಅಥವಾ ಅನ್ಏಡೆಡ್ ಆಗಿದ್ದರೆ ಅನ್ಏಡೆಡ್. ಸೊ ಇಲ್ಲಿ ನಮಗೆ ಸಂಬಂಧಪಟ್ಟಂತೆ ನಮ್ಮ ಕಾಲೇಜ್ ಏಡೆಡ್ ಆಗಿದೆ. ಮತ್ತು ಕಾಲೇಜ್ ಆರ್ ಇನ್ಸ್ಟಿಟ್ಯೂಷನ್ ಆರ್ ಯೂನಿವರ್ಸಿಟಿ ಅಂತ ಕೇಳ್ತಾ ಇದೆ. ಸೊ ನಿಮ್ಮ ಕಾಲೇಜ್ ಹೆಸರನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಇಯರ್ ಆಫ್ ಅಡ್ಮಿಷನ್ ಕೇಳ್ತದೆ, ದೆನ್ ಇಯರ್ ಆಫ್ ಪಾಸಿಂಗ್ ಕೇಳ್ತದೆ, ಮಾರ್ಕ್ಸ್ ಅಗೇನ್ ಇಲ್ಲಿ ಪರ್ಸೆಂಟೇಜ್ ಕೇಳ್ತದೆ, ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಮಾರ್ಕ್ಸನ್ನು ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಇಷ್ಟೆಲ್ಲ ಆದಮೇಲೆ ಸೇವ್ ಕೊಡಿ, ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ತದನಂತರ ಇಲ್ಲಿ ಮೇಲೆ ಹೋಗಿಬಿಟ್ಟು ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂತ ಏನಿದೆ, ಸೊ ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇನ್ ವಿಚ್ ಡಿಸ್ಟ್ರಿಕ್ಟ್ ಡು ಯು ವಿಶ್ ಟು ಟೇಕ್ ದ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಟೆಟ್ ಎಕ್ಸಾಮನ್ನು ನೀವು ಯಾವ ಡಿಸ್ಟಿಕ್ನಲ್ಲಿ ತಾಳ್ತಾ ಇದ್ದೀರಾ ಅಂತ ಒಂದು ಮಾಹಿತಿ. ನೀವು ಇಲ್ಲಿ ಯಾವುದೇ ಡಿಸ್ಟಿಕ್ಕಲ್ಲಿ ತಗೋಬೋದು, ನೀವು ಅದೇ ಡಿಸ್ಟಿಕ್ಕಲ್ಲಿ ತಗೊಂಡಾಗ ಅಲ್ಲೇ ಮೇನ್ ಎಕ್ಸಾಮ್ ಬರೀಬೇಕಂತಕ್ಕಂಥದ್ದು ಏನಿಲ್ಲ, ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ಆಗ್ತದೆ ಅಷ್ಟೇ. ನಾನು ಚಿತ್ರದುರ್ಗದಲ್ಲಿ ತೊಗೊಂಡಿದ್ದೀನಿ ಟೆಟನ್ನು, ಮತ್ತೆ ರಿಕ್ರೂಟ್ ಟೈಮಲ್ಲಿ ಎಕ್ಸಾಮನ್ನು ಚಿತ್ರದುರ್ಗವೇ ತಗೋಬೇಕು ಅಂತಕ್ಕಂಥ ಯಾವುದೇ ಕಂಡೀಷನ್ ಇರೋದಿಲ್ಲ. ಸೊ ನಿಮ್ಮ ಕನ್ವೀನಿಯನ್ಸ್ ಎಲ್ಲಿರ್ತದೋ ಅಲ್ಲಿ ತಗೋಬೋದು. ಇನ್ ವಿಚ್ ಡಿಸ್ಟ್ರಿಕ್ಟ್ ಡೂ ಯು ವಿಶ್ ಟು ಟೇಕ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕೇಳ್ತಾ ಇದೆ. ಸೊ ನಾನಿಲ್ಲಿ ನನಗೆ ಕನ್ವೀನಿಯನ್ಸ್ ಆಗ್ತಕ್ಕಂಥ ಪ್ಲೇಸನ್ನು ಕೊಟ್ಟಿದ್ದೀನಿ. ಅಪಿಯರಿಂಗ್ ಫಾರ್ ಪೇಪರ್ ಒನ್ ಆರ್ ಪೇಪರ್ ಟು ಆರ್ ಬೋತ್ ಪೇಪರ್ ಒನ್ ಆರ್ ಪೇಪರ್ ಟು ಅಂತ ಇದೆ. ಸೊ ನೀವು ಪೇಪರ್ ಒನ್ಗೆ ಅಪ್ಲೈ ಮಾಡೋದಿದ್ರೆ ಪೇಪರ್ ಒನ್ ಮೇಲೆ ಕ್ಲಿಕ್ ಮಾಡಿ, ಪೇಪರ್ ಟೂಗೆ ಅಪ್ಲೈ ಮಾಡೋದಿದ್ರೆ ಪೇಪರ್ ಟೂ ಮೇಲೆ ಕ್ಲಿಕ್ ಮಾಡಿ, ಅಥವಾ ಯಾವುದಾದ್ರೂ ಒಂದಕ್ಕೆ ಅಪ್ಲೈ ಮಾಡೋದಿದ್ರೆ ಯಾವುದಾದ್ರು ನಿಮಗೆ ಯಾವ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನಿಲ್ಲಿ ಪೇಪರ್ ಟೂ ಒಂದೇ ತೊಗೊಂಡಿದ್ದೀನಿ. ದೆನ್ ಕ್ವಶನ್ ಪೇಪರ್ ಡೀಟೇಲ್ಸ್ ಆಫ್ ಅಪ್ಲೈಡ್ ಕಾಂಟ್ಯಾಕ್ಟ್ ಅಂತ ಏನು ಕೇಳ್ತಾ ಇದೆ. ಪೇಪರ್ ಯಾವ ತೊಗೊಂಡಿದ್ದೀನಿ, ಪೇಪರ್ ಟೂ ಫಸ್ಟ್ ಲ್ಯಾಂಗ್ವೇಜ್ ಯಾವುದು, ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು, ಇಂಗ್ಲೀಷ್ ಆಪ್ಷನಲ್ ಸಬ್ಜೆಕ್ಟ್ ಯಾವುದು. ನಮಗೆ ಅಲ್ಲಿ ಬಿ ಎ ಕೊಟ್ಟಿರೋದ್ರಿಂದ ಆಟೋಮೆಟಿಕ್ಕಾಗಿ ಇಲ್ಲಿ ಸೋಷಿಯಲ್ ಸೈನ್ಸ್ ಮಾತ್ರ ಡಿಸ್ಪ್ಲೇ ಆಗ್ತದೆ, ಬಿ ಎಸ್ ಸಿ ಕೊಟ್ಟಿದ್ರೆ ನಿಮಗೆ ನಿಮ್ಮ ಡಿಸಿಪ್ಲಿನ್ ಡಿಸ್ಪ್ಲೇ ಆಗ್ತಾ ಇತ್ತು ಇಲ್ಲಿ. ಸೊ ಆ ಕ್ವಶನ್ ಪೇಪರ್ ಮೀಡಿಯಮ್ ಫಾರ್ ಆನ್ಸರಿಂಗ್ ಕ್ವಶನ್ಸ್ ಆನ್ ಸಬ್ಜೆಕ್ಟ್ ಅದರ್ ದ್ಯಾನ್ ಲ್ಯಾಂಗ್ವೇಜಸ್, ಭಾಷೆಯನ್ನು ಹೊರತುಪಡಿಸಿ ನಿಮ್ಮ ಕ್ವಶನ್ ಪೇಪರ್ ಯಾವ ಮೀಡಿಯಂನಲ್ಲಿ ಇರಬೇಕಂತಕ್ಕಂಥದ್ದನ್ನು ಕೇಳಿದ್ದಾರೆ. ಸೊ ನಾನು ಕನ್ನಡ ಕೊಟ್ಟಿದ್ದೀನಿ, ಡ್ರಾಪ್ ಡೌನ್ ಮೆನು ಇದೆ, ಇಲ್ಲಿ ಇಂಗ್ಲೀಷ್ ಹಿಂದಿ ಕನ್ನಡ ಮರಾಠಿ ತಮಿಳು ತೆಲುಗು ಉರ್ದು ಎಲ್ಲ ಆಪ್ಷನ್ಸ್ ಇದ್ದಾವೆ. ಸೊ ನಾನು ಇಲ್ಲಿ ಕನ್ನಡ ಕೊಟ್ಟಿದ್ದೀನಿ. ಇಷ್ಟೆಲ್ಲ ಕೊಟ್ಟಾದ್ಮೇಲೆ ಸೇವ್ ಅಂತ ಕೊಡಿ, ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ತದನಂತರ ನೀವು ಇಷ್ಟೆಲ್ಲ ಆದಮೇಲೆ ಫೋಟೋ ಆ್ಯಂಡ್ ಸೈನ್ ಕೇಳ್ತಾ ಇದೆ. ಸೊ ಫೋಟೋ ಆ್ಯಂಡ್ ಸೈನ್ ಬಗ್ಗೆ ನಾನು ಮೊದಲೇ ಹೇಳಿದ್ದೀನಿ, ಫೋಟೋ ಬಂದುಬಿಟ್ಟು 5 to 50 KB ಒಳಗಡೆ ಇರಬೇಕು, JPEG ಫಾರ್ಮೆಟಲ್ಲಿ ಇರಬೇಕು. ದೆನ್ ಸೈನ್ ಬಂದುಬಿಟ್ಟು 5 to 40 KB ಒಳಗಡೆ ಇರಬೇಕು, ದಟ್ ಈಸ್ ಆಲ್ಸೋ ಇನ್ JPEG ಫಾರ್ಮೆಟ್ ಅಂತ ಕೇಳ್ತಾ ಇದೆ. ಓಕೆ, ಫೋಟೋ ತೊಗೊಳ್ತಾ ಇದ್ದೀನಿ ನಾನು. ಚೂಸ್ ಫೈಲ್ ಅಂತ ಏನಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನಿಮಗೆ ನೀವು ಆಲ್ರೆಡಿ ರೆಡಿ ಮಾಡಿಕೊಂಡು ಇಟ್ಕೊಂಡಿರ್ಬೇಕಾಗ್ತದೆ. ಫೋಟೋಶಾಪ್ ಯೂಸ್ ಮಾಡ್ಬೋದು, ಆನ್ಲೈನಲ್ಲಿ ಯೂಸ್ ಮಾಡ್ಬೋದು, ಈ ಒಂದು ಕಾಂಪ್ರೆಸ್ ಮಾಡಲಿಕ್ಕೆ ರೀಸೈಜ್ ಮಾಡಲಿಕ್ಕೆ ಆನ್ಲೈನಲ್ಲಿ ಕೂಡ ಸೈಟ್ಗಳಿದ್ದಾವೆ, ಫ್ರೀಯಾಗಿ ಮಾಡ್ಬೋದು. ಅಥವಾ ಫೋಟೋಶಾಪ್ ಇದ್ದರೆ ಫೋಟೋಶಾಪ್ ಮಾಡ್ಬೋದು, ಭಾಳ ಈಸಿ ಇದೆ ಫೋಟೋಶಾಪಲ್ಲಿ. ಓಕೆ, ನಾನು ಆಲ್ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋದ್ರಿಂದ ಇಲ್ಲಿ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಇಮೇಜ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಕಾಣ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು, ಫೋಟೋ ಡಿಸ್ಪ್ಲೇ ಆಗಬೇಕು ಕರೆಕ್ಟಾಗಿ, ದೆನ್ ಸಿಗ್ನೇಚರು ಇಲ್ಲಿ ಡಿಸ್ಪ್ಲೇ ಆಗಿರಬೇಕು, ಅಂದಾಗ ಮಾತ್ರ ನೀವು ಕನ್ಫರ್ಮ್ ಮಾಡಿಕೊಡ್ರಿ. ತದನಂತರ ಇಷ್ಟೆಲ್ಲ ಆದಮೇಲೆ ನೀವು ಡೆಕ್ಲರೇಷನ್ಗೆ ಹೋಗಬೇಕಾಗ್ತದೆ. ಫೋಟೋ ಮತ್ತು ಸೈನ್ ಅಪ್ಲೋಡ್ ಆದ ತಕ್ಷಣ ಡೆಕ್ಲರೇಷನ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಡೆಕ್ಲೇರ್ ಮಾಡಬೇಕಾಗ್ತದೆ, ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನನ್ನ ಜ್ಞಾನಕ್ಕೆ ಪೂರಕವಾಗಿ ಸತ್ಯವಾಗಿರ್ತಕ್ಕಂಥವನ್ನೇ ಕೊಟ್ಟಿರ್ತೀನಿ. ಇನ್ ಕೇಸ್ ಏನಾದರೂ ತಪ್ಪುಗಳು ಕಂಡು ಬಂದಿದ್ದಲ್ಲಿ ಕಾನೂನು ರೀತಿಯ ಕ್ರಮಗಳನ್ನು ನನ್ನ ಮೇಲೆ ಜರುಗಿಸ್ಬೋದು ಅಂತಕ್ಕಂಥ ಒಂದು ಮಾಹಿತಿ ಕೊಟ್ಟಿರ್ತಾರೆ. ಇಲ್ಲೊಂದು ಚೆಕ್ ಬಾಕ್ಸ್ ಏನು ಕಾಣ್ತಾ ಇದೆಯಲ್ಲ, ಸೊ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡಬೇಕಾಗ್ತದೆ. ತದನಂತರ ಸಬ್ಮಿಟ್ ಕೊಡಬೇಕಾಗ್ತದೆ.
Please note, once you submit, further modification cannot be made. Only you can take the printout of application form. Would you like to submit? Is kerta ide yes anta kodi. Declarations is submitted. Now you can make payment anta kerta ide. So now kottirthakanta declaration submit agide. Iga navu payment madbekagutade. So ili declaration pakka namge en payment kanustidiyalla. So ee payment mele click madbeku. पेमेंट मेल क्लिक माड़ी तक्षण नमगे ई रीतियागि इरतक्कंत ओंदु इंटरफेस बरुत्तदे कार्य इरोदल्ल पे नौ आदमेले बरुत्ते सो ई पे नौ मेले क्लिक माड़ी सो इदन्न नीवु कन्फर्म माड्कोंबिट्टु इल्ली चेक बॉक्स अल्ली इरोदन्न निम्म अप्लिकेशन ऐडि एल्लदन्न कन्फर्म माड्बेकागुत्तदे पे नौ अंत कोडि पे नौ कोट्टाग इल्ली डेबिट कार्ड इंटरनेट बैंकिंग भीम यूपीआई इल्ली निमगे यावदु ನಿಮ್ಮಲ್ಲಿ ಇದೇನು ಡೆಬಿಟ್ ಕಾರ್ಡ್ ಇದ್ರೆ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಕಾರ್ಡ್ ನಂಬರ್ ಎಕ್ಸ್ಪೈರ್ ಡೇಟು ಇಯರ್ ದೆನ್ ಸಿಬಿವಿ ಫೋರ್ ಬಿ ಸಿ ಡಿ ಬಿ ಸಿ ಅಂತ ಇರುತ್ತೆ ಒಂದು ನಂಬರ್ ಕಾರ್ಡ್ ಇದ್ರೆ ಅದು ನೇಮ್ ಆಫ್ ದಿ ಕಾರ್ಡ್ ಹೋಲ್ಡರ್ ಆಸ್ ಆನ್ ದಿ ಕಾರ್ಡ್ ಓಕೆ ಇನ್ ಕೇಸ್ ನಿಮ್ಮ ಹತ್ರ ಜಿ ಎಸ್ ಟಿ ಇದ್ರೆ ಹಾಕಿ ಅಂತ ಹೇಳ್ತದೆ ಸೊ ಓಕೆ ಪೇ ನೌ ಅಂತ ಕೊಡಬೇಕಾಗ್ತದೆ ಒನ್ಸ್ ಯುವರ್ ಪೇಮೆಂಟ್ ಇಸ್ ಕನ್ಫರ್ಮ್ಡ್ ಯು ಕ್ಯಾನ್ ಟೇಕ್ ಪ್ರಿಂಟ್ ಔಟ್ ಯೂಸಿಂಗ್ ದಿಸ್ ಆಪ್ಷನ್ ಪ್ರಿಂಟ್ ಈ ಆಪ್ಷನ್ ಅನ್ನು ಬಳಸಿ ನೀವು ಪೇಮೆಂಟ್ ಮಾಡಿದ ತಕ್ಷಣ ಪ್ರಿಂಟ್ ಅನ್ನು ತೆಗೆದುಕೊಳ್ಳಬೇಕಾಗ್ತದೆ ಸೊ ಈ ಪ್ರಿಂಟ್ ಆಪ್ಷನ್ನು ಆಗ ಎನೇಬಲ್ ಆಗ್ತದೆ ಸೊ ಅಲ್ಲಿ ತನಕ ಎನೇಬಲ್ ಆಗೋದಿಲ್ಲ ಸೊ ಪ್ರಾವಿಷನ್ ಫಾರ್ ಪ್ರಿಂಟಿಂಗ್ ದ ಫೈನಲ್ ಅಪ್ಲಿಕೇಶನ್ ವುಡ್ ಬಿ ಪ್ರೊವೈಡೆಡ್ ಓನ್ಲಿ ಆಫ್ಟರ್ ದ ಪೇಮೆಂಟ್ ಅಂತ ಸೊ ಆ ಪೇಮೆಂಟನ್ನು ಕನ್ಫರ್ಮ್ ಆದ ತಕ್ಷಣ ಇಲ್ಲಿ ಪ್ರಿಂಟ್ ಬರ್ತದೆ ಸೊ ಅಲ್ಲಿ ತನಕ ಪ್ರಿಂಟ್ ಬರೋದಿಲ್ಲ ಸೊ ಇಷ್ಟು ಈ ಅಪ್ಲಿಕೇಶನ್ ಪ್ರೊಸೆಸ್ ಆಗಿರ್ತದೆ ಈ ಅಪ್ಲಿಕೇಶನ್ನಲ್ಲಿ ಯಾರಿಗಾದರೂ ಅನುಮಾನ ಬಿಟ್ಟರೆ ಪ್ಲೀಸ್ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ ಕಮೆಂಟ್ಸ್ಗಳಿಗೆ ನಿಮ್ಮ ಅನುಮಾನಗಳಿಗೆ ಉತ್ತರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಹೋಗ್ತೀವಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಏನಂದರೆ ಸಿಕ್ಸ್ ಟು ಏಯ್ಟ್ ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ದೀರಾ ಅವರಿಗೆ ಒಂದು ನಾನೊಂದು ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಏನಂದರೆ ಆರನೇ ತರಗತಿಯಿಂದ ಹತ್ತನೇ ತರಗತಿಗೆ ಇರ್ತಕ್ಕಂತಹ ಸಮಾಜ ವಿಜ್ಞಾನ ಪುಸ್ತಕದ ಅಥವಾ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಚಾಪ್ಟರ್ಸ್ಗಳನ್ನು ಕವರ್ ಮಾಡ್ತಕ್ಕಂಥ ಒಂದು ಸೀರೀಸನ್ನು ನಾವು ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಸೊ ಆರರಿಂದ ಹತ್ತನೇ ತರಗತಿಗೆ ಬರ್ತಕ್ಕಂಥ ಎಲ್ಲ ಪುಸ್ತಕಗಳು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ನಾವು ಸೀರೀಸ್ ಟೈಪು ಉದಾಹರಣೆ ಆರನೇ ತರಗತಿಯ ಎಲ್ಲ ಪಾಠಗಳನ್ನು ಕವರ್ ಮಾಡ್ಕೊಳ್ತಾ ಏಳನೇ ತರಗತಿ ಎಂಟನೇ ತರಗತಿ ಒಂಬತ್ತು ಹತ್ತನೇ ತರಗತಿಯಲ್ಲಿರ್ತಕ್ಕಂಥ ಸಮಾಜ ವಿಜ್ಞಾನ ಶಿಕ್ಷಕ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಚಾಪ್ಟರ್ಗಳನ್ನು ನಾವು ಕವರ್ ಮಾಡಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅದನ್ನು ಬಿತ್ತರಿಸ್ತಾ ಹೋಗ್ಬಿಟ್ಟಂತಕ್ಕಂಥ ಒಂದು ಪ್ಲಾನನ್ನು ಮಾಡಿದ್ದೀವಿ ಸೊ ಈ ಪ್ಲಾನು ನಮಗೆ ಸಕ್ಸಸ್ ಆಗಬೇಕಪ್ಪ ಅಂದರೆ ವ್ಯೂವರ್ಸ್ ಜಾಸ್ತಿ ಬೇಕಾಗ್ತದೆ ಅದಕ್ಕೆ ಸಂಬಂಧಪಟ್ಟಂಥ ಪಿ ಡಿ ಎಫ್ ನೋಟ್ಸನ್ನು ಸಹ ನಾವು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಪ್ಲೈ ಮಾಡ್ತಾ ಹೋಗ್ತೀವಿ ಹಾಗಾಗಿ ಈ ವಿಷಯವನ್ನು ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದೀರೋ ಅವ್ರಿಗೆಲ್ಲರಿಗೂ ತಲುಪೋ ಹಾಗೆ ಮಾಡಿರಿ ಅಂತಕ್ಕಂಥ ಒಂದು ನನ್ನ ರಿಕ್ವೆಸ್ಟ್ ಇದೆ ಸೊ ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ದೀರಾ ಗಾರ್ಡೆಟ್ 2021 ಪೇಪರ್ ಟೂಗೆ ಸಮಾಜ ವಿಜ್ಞಾನ ಶಿಸ್ತಿನ ಅಡಿಯಲ್ಲಿರ್ತಕ್ಕಂಥವ್ರಿಗೆ ಈ ಮಾಹಿತಿ ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದು ನನ್ನ ಭಾವನೆ ಸೊ ಭಾಳಷ್ಟು ಜನರಿಗೆ ಇದು ರೀಚ್ ಆಗಬೇಕು ಆರರಿಂದ ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯವನ್ನು ನಾನು ಪ್ರತಿದಿನ ಸೀರೀಸ್ ವೈಸು 30 ದಿನದ 30 35 ದಿನಗಳ ಒಳಗಡೆ ಅದನ್ನು ಪೂರೈಸಿಕೊಡ್ತೀನಿ ಆ ಒಂದು ಸಂತು ಸೊಲ್ಯೂಷನ್ಸ್ ಚಾನಲಲ್ಲಿ ನಾನು ಅದನ್ನು ಟೆಲಿಕಾಸ್ಟ್ ಮಾಡ್ತೀನಿ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಪಿ ಡಿ ಎಫ್ ರೂಪದಲ್ಲಿ ಕೂಡ ನಾನು ನಿಮಗೆ ನೋಟ್ಸನ್ನು ಕೊಡ್ತೀನಿ ಸೊ ಯಾರಿಗೆಲ್ಲ ನೀಡಿದೆ ಅವರಿಗೆ ಈ ಮಾಹಿತಿ ತಲುಪಲಿ ಅಂತಕ್ಕಂಥದ್ದು ಉದ್ದೇಶ ಆಗಿರ್ತದೆ ಸೊ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿರಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಇದು ನನಗೂ ಹೆಲ್ಪ್ ಆಗ್ತದೆ ನಿಮಗೂ ಹೆಲ್ಪ್ ಆಗ್ತದೆ ನಾನು ಕೂಡ ಪೇಪರ್ ಟೂನ ಬರಿತಾ ಇದ್ದೀನಿ ಆಲ್ರೆಡಿ ನನ್ನ ಪೇಪರ್ ಟೂ ಕಂಪ್ಲೀಟ್ ಆಗಿದೆ 113 ಮಾರ್ಕ್ಸ್ ಬಂದಿದೆ ಆದರೂ ಕೂಡ ನಾನು ಇನ್ನೊಮ್ಮೆ ಬರಿತಾ ಇದ್ದೀನಿ ಸೊ ಇದು ನನಗೂ ಕೂಡ ಹೆಲ್ಪ್ಫುಲ್ಲು ನಿಮಗೂ ಕೂಡ ಹೆಲ್ಪ್ಫುಲ್ಲು ಸೋಷಿಯಲ್ ಸ್ಟಡೀಸ್ ಏನಿದೆ 6ರಿಂದ 10ನೇ ತರಗತಿ ಇರ್ತಕ್ಕಂತಹ ಎಲ್ಲ ಚಾಪ್ಟರ್ಗಳನ್ನು ನಾನು ಸೀರಿಯಸ್ ಆಗಿ ಸರಣಿ ರೂಪದಲ್ಲಿ ನಾನು ಕವರ್ ಮಾಡ್ತಾ ಹೋಗ್ತೀನಿ ಯಾರಿಗೆಲ್ಲ ನೀಡಿದೆ ಅವರೆಲ್ಲ ಬಳಸ್ಕೊಡ್ರಿ ಫೈನಲಿ ಈ ವಿಡಿಯೋ ನೋಡಿರ್ತಕ್ಕಂಥ ತಮಗೆ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್